ಹುಚ್ಚು ಹುಡುಗಿ, ಆ ರಶ್ಮಿ ಏನೋ ಹೇಳಿದ್ಲು ಅಂತ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನಿನಗೆ ನನ್ನ ಮರ್ತು ಬದುಕೋ ಶಕ್ತಿ ಇದೆ, ಯಾಕೆಂದ್ರೆ ನೀನು ತುಂಬಾ ಸ್ಟ್ರಾಂಗ್. ಆದ್ರೆ ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಖಂಡಿತ ಇಲ್ಲ. ರಶ್ಮಿ ಹತ್ರ ಮಾತಾಡಿ ಮೊದಲು ಅವಳನ್ನ ದಾರಿಗೆ ತರ್ತೀನಿ. ಐ ಆಮ್ ಸಾರಿ, ನಾನು ನಿಮ್ಮನ್ನ ವಧು ಪರೀಕ್ಷೆಗೆ ಅಂತ ನೋಡೋಕೆ ಬಂದೆ, ಸುಜಾತನ ಇಷ್ಟಪಟ್ಟೆ, ಅದು ನಿಮಗೆ ಹರ್ಟ್ ಆಯಿತು. ಆದರೆ ನಾನು ಸುಜಾತನ ತುಂಬ ಇಷ್ಟಪಟ್ಟೆ, ಅದೇನೋ ಗೊತ್ತಿಲ್ಲ, ನಾವು ಕಳೆದಿದ್ದು ಬರೀ 5 ನಿಮಿಷ ಆದರೂ ಅವ್ರ ಒಳ್ಳೆಯ ಗುಣ ರೂಪ ನನ್ನ ತುಂಬ ಇಂಪ್ರೆಸ್ ಮಾಡಿಬಿಡ್ತು. ಸುಜಾತ ಎಂಥ ತ್ಯಾಗಮಯಿ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು ರಶ್ಮಿ. ದಯವಿಟ್ಟು ನಾನು ಸುಜಾತನ್ನ ಮದುವೆ ಆಗೋದಿಕ್ಕೆ ಬಿಡಿ, ನಮ್ಮ ದಾರಿಗೆ ಅಡ್ಡ ಬರಬೇಡಿ. ಸೂಜಿ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸಿದ್ರೆ ಅವಳು ನಿಮ್ಮನ್ನ ಬಿಡೋ ಮಾತು ಆಡ್ತಿರ್ಲಿಲ್ಲ. 5 ನಿಮಿಷ ನೀವು ಅವಳನ್ನ ನೋಡಿ ಮಾತಾಡಿಸಿದ ತಕ್ಷಣ ಪ್ರೀತಿ ಹುಟ್ಬಿಡ್ತಾ? ನೋ ಚಾನ್ಸ್. ನಾನು ನೀವು 15 ನಿಮಿಷ ಮಾತಿದ್ವಿ, 5 ನಿಮಿಷ ಮಾತಾಡಿದ ಅವಳೇ ನಿಮ್ಮನ್ನ ಅಷ್ಟು ಪ್ರೀತಿಸಿದಾಳೆ ಅಂದ್ರೆ ಇನ್ನ 15 ನಿಮಿಷ ಮಾತಾಡಿದ ನಾನು ನಿಮ್ಮನ್ನ ಎಷ್ಟು ಪ್ರೀತಿಸಿರ್ಬಹುದು? ನಾನು ನಿಮ್ಮನ್ನೇ ಮದುವೆ ಆಗೋದು. ಸೂಜಿ ಮಹಾನ್ ತ್ಯಾಗಮಯಿನ ಇರಲಿ. ಈಗ ನಾನ್ ಮಾಡಿರೋ ಮಾಸ್ಟರ್ ಪ್ಲಾನ್ ಸಿದ್ಧಾರ್ಥ್ ನಿನಗಿದೆ. ಹೇಳ್ ರಶ್ಮಿ, ಏನ್ ವಿಷಯ? ಸಿದ್ಧಾರ್ಥ್, ನೀವು ಸೂಜಿ ಮದುವೆ ಆಗೋದ್ರಲ್ಲಿ ನಂಗೆ ಯಾವ ಅಭ್ಯಂತರನೂ ಇಲ್ಲ. ನೀವು ಪ್ರೀತಿಸಿರೋ ಹುಡುಗಿ ಸೂಜಿ, ನೀವು ಅವಳನ್ನೇ ಮದುವೆ ಆಗಿ ಇಷ್ಟನ್ ಹೇಳೋಗೋಣ ಅಂತಾನೆ ಬಂದೆ. ನಾನಿನ್ ಹೊಡ್ಲ ಕೇಳಿ ಸಿದ್ಧಾರ್ಥ್, ನನ್ನಲ್ಲಿ ಬದಲಾವಣೆಗೆ ಕಾರಣ ಏನು ಅಂತ ಕೇಳಿ. ಇವಾಗಿಲ್ಲ, ನಾನು ಹೇಳ್ತೀನಿ. ವಧು ಪರೀಕ್ಷೆಗೆ ನೀವು ಬಂದಾಗ ಅದ್ಯಾಕೆ ಅಂತ ನನಗೆ ಗೊತ್ತಿಲ್ಲ, ನನಗೆ ನೀವು ಇಷ್ಟ ಆದ್ರಿ. ಆದರೆ ಮೈ ಬ್ಯಾಡ್ ಲಕ್, ನಿಮಗೆ ಸೂಜಿ ಇಷ್ಟ ಆಗೋದ್ಲು. ನಾನು ಪ್ರೀತಿಸಿದವರು ಯಾವಾಗ್ಲೂ ನನ್ನಿಂದ ದೂರ ಆಗಿ ಸೂಜಿಗೆ ಹತ್ರ ಆಗ್ತಾರ ಅನ್ನೋ ಯೋಚನೆ ನಂಗೆ ತುಂಬಾ ಕಾಡಿತ್ತು. ಅದಕ್ಕೆ ನಾನು ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ಹಠದಿದ್ದು. ಒಂದು ರಿಕ್ವೆಸ್ಟ್, ನಾನು ನಿಮ್ಮನ್ನ ಇಷ್ಟು ಗಾಢವಾಗಿ ಇಷ್ಟಪಟ್ಟಿದ್ದೀನಿ ಅನ್ನೋದನ್ನ ಸೂಜಿಗೆ ಹೇಳ್ಬೇಡಿ, ಕೊರಕ್ತಾಳೆ ಮತ್ತೆ ನನಗೋಸ್ಕರ ನಿಮ್ಮನ್ನ ಬಿಡೋ ಮಾತಾಡ್ತಾಳೆ. ಹಾಗಾಗೋದ್ ಬೇಡ. ನಿಮ್ಮಿಬ್ರು ಮಧ್ಯೆ ನಾನು ಬರಲ್ಲ ಅನ್ನೋದನ್ನ ನಾನೇ ಸೂಜಿಗೆ ಹೇಳ್ತೀನಿ. ಸೂಜಿ, ನೀನ್ ಸಿದ್ಧಾರ್ಥ್ನ ಮರಾಗೋದ್ರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ರಶ್ಮಿ, ನೀನ್ ಯಾಕೆ ಈಗ ಹೇಳ್ತಿದ್ಯೋ ನನ್ಗೆ ಗೊತ್ತಾಗ್ತಿಲ್ಲ. ಸಿದ್ಧಾರ್ಥನ್ ನಾನು ಮದ್ವೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಬೇಜಾರಿದೆ ಅಂತ ಅನ್ಕೊಂಡು ನೀನ್ ಈ ರೀತಿ ಹೇಳ್ತಿದ್ರೆ ಇಲ್ಲ ರಶ್ಮಿ, ಖಂಡಿತವಾಗ್ಲೂ ನಂಗೆ ಅದ್ರ ಬಗ್ಗೆ ಯಾವ ಬೇಜಾರು ಇಲ್ಲ. ಸುಜಿ ಪ್ಲೀಸ್, ಇಷ್ಟು ದಿವಸ ಅಂತ ಹೀಗೆ ನಾನು ಈ ಮದ್ವೆಗೆ ಒಪ್ಪಿದ್ದೀನಿ. ಇನ್ಯಾವುದು ಅಡ್ಡಿ ಆತಂಕ ಇರಲ್ಲ ಅನ್ನೋ ವಿಚಾರನ ಎಲ್ರ ಜೊತೆ ಹಂಚ್ಕೋಬೇಕು. ನಡಿ ಹೋಗೋಣ. ಪಪ್ಪ, ಮಮ್ಮಿ, ನಿಮ್ಮಮ್ಮ ಎಲ್ರಿಗೂ ವಿಚಾರ ತಿಳಿಸೋಣ.